ಸುವರ್ಣ ನ್ಯೂಸ್ ನ ಸೂಪರ್ ಎಕ್ಸ್ಕ್ಲೂಸಿವ್ ಇದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತುಂಬಾ ಸ್ಪಷ್ಟವಾಗಿ ಇಂಟೆಲಿಜೆನ್ಸ್ ನವರು ರಿಪೋರ್ಟ್ ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಗೆಲುವು ಕಷ್ಟ ಅನ್ನುವಂತಹ ರಿಪೋರ್ಟ್ ಸುವರ್ಣ ನ್ಯೂಸ್ 8 ಗಂಟೆಗೆ ಈ ಸುದ್ದಿಯನ್ನ ಬ್ರೇಕ್ ಮಾಡಿದೆ. ಇದು ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನ ಉಂಟು ಮಾಡಬಲ್ಲಂತಹ ಸುದ್ದಿ. ಮುಖ್ಯಮಂತ್ರಿಗಳ ಕಚೇರಿಯಿಂದ ಸ್ಟೇಟ್ ಇಂಟೆಲಿಜೆನ್ಸ್ಗೆ ಒಂದು ರಿಕ್ವೆಸ್ಟ್ ಕಳಿಸಲಾಗಿತ್ತು. ಆ ರಿಕ್ವೆಸ್ಟ್ನ ಆಧಾರದ ಮೇಲೆ ಕೊಟ್ಟಿರುವಂತಹ ರಿಪೋರ್ಟ್ ಇದು. 4 ಬೇರೆ ಬೇರೆ ಕ್ಷೇತ್ರಗಳ ಆಪ್ಷನ್ ಅನ್ನ ಕೂಡ ಸ್ಟೇಟ್ ಇಂಟೆಲಿಜೆನ್ಸ್ನವರು, ರಾಜ್ಯ ಬೇಹುಗಾರಿಕಾ ಪಡೆಯವರು ಮುಖ್ಯಮಂತ್ರಿಗಳ ಕಚೇರಿಗೆ ಕೊಟ್ಟಿದ್ದಾರೆ. ಯಾವುದು ಆ 4 ಕ್ಷೇತ್ರಗಳು ಅನ್ನೋದನ್ನ ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತಾ ಇದ್ದೀವಿ. ವರುಣ ಮೈಸೂರು ಜಿಲ್ಲೆ, ಬಸವ ಕಲ್ಯಾಣ ಬೀದರ್ ಜಿಲ್ಲೆ, ಗಂಗಾವತಿ ಕೊಪ್ಪಳ ಜಿಲ್ಲೆ, ಬೆಂಗಳೂರಿನ ಶಾಂತಿನಗರ, ಎಸ್ ಬೆಂಗಳೂರಿನ ಶಾಂತಿನಗರ, ಈ 4 ಕ್ಷೇತ್ರಗಳ ಆಪ್ಷನ್ ಅನ್ನ ಮುಖ್ಯಮಂತ್ರಿಗಳ ಎದುರಿಗೆ ರಾಜ್ಯ ಬೇಹು ಪಡೆಯವರು ಇಟ್ಟಿದ್ದಾರೆ. ಈ 4 ಕ್ಷೇತ್ರಗಳಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರವನ್ನ ಆರಿಸಿಕೊಂಡು ಚುನಾವಣೆಗೆ ನಿಂತರೆ ಗೆಲುವು ಸರಳ ಅನ್ನೋದು ಸ್ಟೇಟ್ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳ್ತಾ ಇರುವ ಮಾಹಿತಿ. ರಾಜ್ಯ ಬೇಹು ಪಡೆ ಕೊಟ್ಟಿರುವಂತಹ ರಿಪೋರ್ಟ್ನ ಸಾರಾಂಶ ಏನು ಅಂದ್ರೆ, ಚಾಮುಂಡೇಶ್ವರಿ ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರದಿಂದ ಸ್ಪರ್ಧಿಸುವ ಬಗ್ಗೆ ಚಿಂತನೆ ಮಾಡಿ, ಇದು ರಾಜ್ಯ ಬೇಹು ಪಡೆ ಕೊಟ್ಟಿರುವ ಪತ್ರದ ಸಾರಾಂಶ. ಮುಖ್ಯಮಂತ್ರಿ ಕಚೇರಿಗೆ ಗಂಭೀರ ಸಲಹೆಯನ್ನ ರಾಜ್ಯ ಬೇಹು ಪಡೆ ಕೊಟ್ಟಿದೆ. ಸ್ವತಃ ಸಿದ್ದರಾಮಯ್ಯನವರೇ ಅತ್ಯಂತ ಮುತುವರ್ಜಿಯಿಂದ ತರಿಸಿಕೊಂಡಿರುವಂತಹ ರಿಪೋರ್ಟ್ ಇದು. ಸುವರ್ಣ ನ್ಯೂಸ್ಗೆ ರಿಪೋರ್ಟ್ ಲಭ್ಯ ಇದೆ, ಅದರ ಸಂಪೂರ್ಣ ಮಾಹಿತಿಯನ್ನ ನಿಮ್ಮೆದುರಿಗೆ ಬಿಚ್ಚಿಡ್ತಾ ಇದ್ದೀವಿ. ಸ್ಟೇಟ್ ಇಂಟೆಲಿಜೆನ್ಸ್ ರಿಪೋರ್ಟ್ನ ಸಾರಾಂಶ, ಚಾಮುಂಡೇಶ್ವರಿಯಲ್ಲಿ ಗೆಲುವು ಕಷ್ಟ ಇದೆ, ಅಲ್ಲಿ ಜಾತಿ ಆಧಾರದ ಮೇಲೆ ಮತಗಳ ಧ್ರುವೀಕರಣ ಆಗ್ತಾ ಇದೆ, ಆದ್ದರಿಂದಾಗಿ ವರುಣ, ಬಸವ ಕಲ್ಯಾಣ, ಗಂಗಾವತಿ ಅಥವಾ ಶಾಂತಿನಗರ, ಈ 4 ಕ್ಷೇತ್ರಗಳ ಪೈಕಿ ಒಂದು ಕ್ಷೇತ್ರವನ್ನು ಆರಿಸಿಕೊಂಡು ಚುನಾವಣೆಗೆ ಹೋಗೋದು ಸೂಕ್ತ. ಇದು ಸ್ಟೇಟ್ ಇಂಟೆಲಿಜೆನ್ಸ್ ರಿಪೋರ್ಟ್. ಸ್ಟೇಟ್ ಇಂಟೆಲಿಜೆನ್ಸ್ ರಿಪೋರ್ಟ್ನ ಪ್ರತಿಯನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಸ್ಟೇಟ್ ಇಂಟೆಲಿಜೆನ್ಸ್ ರಿಪೋರ್ಟ್ನ ಪ್ರತಿಯನ್ನ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ. ನನ್ನ ಕೈಯಲ್ಲೂ ಕೂಡ ಅದರ ಪ್ರತಿ ಇದೆ. ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಈ ರಿಪೋರ್ಟ್, ಆಸ್ ಪರ್ ಇನ್ಸ್ಟ್ರಕ್ಷನ್ಸ್ ರಿಸೀವ್ಡ್ ವಿ ಹ್ಯಾವ್ ಕ್ಯಾರಿಡ್ ಔಟ್ ಅ ರಿವ್ಯೂ ಆಫ್ ಅಸೆಂಬ್ಲಿ ಕಾನ್ಸ್ಟಿಟ್ಯುಯೆನ್ಸೀಸ್, ಅವರ್ ಫೈಂಡಿಂಗ್ಸ್ ಆರ್ ಗಿವನ್ ಬಿಲೋ. ಇಂಟೆಲಿಜೆನ್ಸ್ ರಿಪೋರ್ಟ್ನ ಪ್ರತಿಯನ್ನ ಸುವರ್ಣ ನ್ಯೂಸ್ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ. ಇದು ಸುವರ್ಣ ನ್ಯೂಸ್ ಸೂಪರ್ ಎಕ್ಸ್ಕ್ಲೂಸಿವ್. ಬಹಳ ಸ್ಪಷ್ಟವಾಗಿ ರಾಜ್ಯ ಬೇಹು ಪಡೆಯವರು ಹೇಳ್ತಾರೆ, ಆಸ್ ಪರ್ ಇನ್ಸ್ಟ್ರಕ್ಷನ್ಸ್ ರಿಸೀವ್ಡ್ ವಿ ಹ್ಯಾವ್ ಕ್ಯಾರಿಡ್ ಔಟ್ ಅ ರಿವ್ಯೂ ಆಫ್ ಅಸೆಂಬ್ಲಿ ಕಾನ್ಸ್ಟಿಟ್ಯುಯೆನ್ಸೀಸ್, ಅವರ್ ಫೈಂಡಿಂಗ್ಸ್ ಆರ್ ಗಿವನ್ ಬಿಲೋ. ದಿ ಕಾನ್ಸ್ಟಿಟ್ಯುಯೆನ್ಸಿ ಆಫ್ ಚಾಮುಂಡೇಶ್ವರಿ ಇನ್ ಮೈಸೂರು ಡಿಸ್ಟ್ರಿಕ್ಟ್ ಈಸ್ ನಾಟ್ ಅ ವಯಬಲ್ ಆಪ್ಷನ್ as there is a strong caste based mobilization of the Okkaliga community being carried out by Shri G.T. Devegowda and other local leaders of the Janata Dal secular party. State intelligence report na saramshavanna nanu nimmedrige helta idini. Munduvaredu ide report helutte, as requested our recommendations for alternative options are as under: ವರುಣ ಮೈಸೂರು ಜಿಲ್ಲೆ, ಬಸವ ಕಲ್ಯಾಣ ಬೀದರ್ ಜಿಲ್ಲೆ, ಗಂಗಾವತಿ ಕೊಪ್ಪಳ ಜಿಲ್ಲೆ, ಶಾಂತಿನಗರ ಬೆಂಗಳೂರು. ಪ್ಲೀಸ್ ಫೈಂಡ್ ದಿ ಡಿಟೇಲ್ಡ್ ಅನಾಲಿಸಿಸ್ ರಿಪೋರ್ಟ್ ಅಟ್ಯಾಚ್ಡ್ ಫಾರ್ ಯುವರ್ ಇನ್ಫಾರ್ಮೇಶನ್ ಅಂತ ಈ ಪತ್ರ ಎಂಡ್ ಆಗುತ್ತೆ. ಪತ್ರದ ಪ್ರತಿ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿದೆ, ಗೃಹ ಸಚಿವರ ಕಚೇರಿಗೆ ಹೋಗಿದೆ. ಇದು
ಸುವರ್ಣ ನ್ಯೂಸ್ ನ ಸೂಪರ್ ಎಕ್ಸ್ಕ್ಲೂಸಿವ್. ಮುಖ್ಯಮಂತ್ರಿಗಳ ಕೋರಿಕೆಯ ಮೇರೆಗೆ ರಾಜ್ಯ ಬೇಹು ಪಡೆ ಅವರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಒಂದು ಸರ್ವೆ ಮಾಡಿದ್ದಾರೆ. ಆ ಸರ್ವೆ ಪ್ರಕಾರ ಒಕ್ಕಲಿಗ ಮತಗಳ ಧ್ರುವೀಕರಣವನ್ನ ಜೆಡಿಎಸ್ ಜಿಟಿ ದೇವೇಗೌಡರು ಮತ್ತು ಇತರ ಸ್ಥಳೀಯ ಮುಖಂಡರ ನೇತೃತ್ವದಲ್ಲಿ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಚಾಮುಂಡೇಶ್ವರಿಯಿಂದ ಸ್ಪರ್ಧಿಸುವುದು ಸೂಕ್ತ ಅಲ್ಲ. ನಾಲ್ಕು ಬೇರೆ ಬೇರೆ ಕ್ಷೇತ್ರಗಳ ಪೈಕಿ ಯಾವುದಾದ್ರೂ ಒಂದನ್ನ ಆರಿಸಿಕೊಂಡು ಸ್ಪರ್ಧೆ ನಡೆಸೋದು ಒಳ್ಳೆಯದು. ಇದು ಮುಖ್ಯಮಂತ್ರಿಗಳಿಗೆ ಸ್ಟೇಟ್ ಇಂಟೆಲಿಜೆನ್ಸ್ ಕೊಟ್ಟಿರುವಂತಹ ರಿಪೋರ್ಟ್. ಈ ಸ್ಟೋರಿಯನ್ನ ಸುವರ್ಣ ನ್ಯೂಸ್ ಇಡೀ ದಿನ ಫಾಲೋ ಮಾಡುತ್ತೆ. ಅದರ ಜೊತೆ ಜೊತೆಗೆ ನಿನ್ನೆ ನನ್ನ ಸಹೋದ್ಯೋಗಿ ಜಯಪ್ರಕಾಶ್ ಶೆಟ್ಟಿ ಮುಖ್ಯಮಂತ್ರಿಗಳ ಜೊತೆ ಒಂದು 1-to-1 ಇಂಟರ್ವ್ಯೂ ಮಾಡಿದ್ದಾರೆ ಚಾಮುಂಡೇಶ್ವರಿಯಲ್ಲಿ. ಪ್ರಚಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಯಲ್ಲಿ ಗೆಲುವಿನ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. 9 ಗಂಟೆ ಸುದ್ದಿಯಲ್ಲಿ ಅದನ್ನು ನೀವು ನೋಡಬಹುದು. ಈ ಸುದ್ದಿ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಉಂಟು ಮಾಡುವಂಥದ್ದು. ಬೇರೆ ಬೇರೆ ಪಕ್ಷಗಳ ಪ್ರತಿಕ್ರಿಯೆ, ಮುಖಂಡರ ಪ್ರತಿಕ್ರಿಯೆ ಏನು ಅನ್ನೋದನ್ನು ಸುವರ್ಣ ನ್ಯೂಸ್ನಲ್ಲಿ ನೋಡ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ಸುವರ್ಣ ನ್ಯೂಸ್.